विजयपुर नगर शासक बसनगौड़ पाटील यत्नाळ्रवरु नेन्ने मोहम्मद सैयद तन्वीर पीरा हाश्मीर अंद्रे मुस्लिम धर्मगुरु इवरु इवरन्न ऐसिस उग्रर जोतेगे नंटिदे अंत आरोपिसिदरु। ಮತ್ತೊಂದು ಬಾಂಬ್ ಅನ್ನು ಹಾಕಿದ್ದಾರೆ ಇವರು ತನ್ವೀರ್ ಪೀರಾರ್ ಅವರು ಒಂದು ರೀತಿ ಕೊಲೆಗಡಕ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಅಂದ್ರೆ ಒಂದು ಕೊಲೆ ಆರೋಪಿ ಆಗಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಇವರ ಹೆಸರಿತ್ತು ಆದ್ರೆ ಕೆಲವೊಂದಿಷ್ಟು ರಾಜಕೀಯ ಕೈವಾಡಗಳಿಂದ ಅಥವಾ ರಾಜಕೀಯ ವ್ಯಕ್ತಿಗಳ ಒತ್ತಡದಿಂದ ಪೊಲೀಸರು ಇವರ ಹೆಸರನ್ನ ಚಾರ್ಜ್ ಶೀಟ್ ನಿಂದ ಕೈಬಿಟ್ಟಿದ್ದಾರೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ। ಸಾಕ್ಷಿ ಸಮೇತ ಈ ಬಗ್ಗೆ ಟ್ವಿಟರ್ ಮಾಡಿರೋ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತೊಮ್ಮೆ ತನ್ವೀರ್ ಪೀರಾರ್ ಅವರ ವಿರುದ್ಧ ಒಂದು ರೀತಿ ಸವಾಲನ್ನು ಹಾಕಿದ್ದಾರೆ। ಹಾಗಿದ್ರೆ ಇದಕ್ಕೇನು ಹೇಳ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ। ಬನ್ನಿ ಹಾಗಾದ್ರೆ ಏನಿದೆ ಈ ವರದಿಯಲ್ಲಿ ನೋಡೋಣ। ಹುಬ್ಬಳ್ಳಿಯಲ್ಲಿ ನಡೆದ ಮುಸ್ಲಿಂ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದ ಸೈಯದ್ ಮೊಹಮ್ಮದ್ ತನ್ವೀರ್ ಪೀರಾ ಹಾಶ್ಮಿ ಅವರಿಗೆ ಉಗ್ರರ ಜೊತೆ ನಂಟಿದೆ ಎಂದು ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪ ಮಾಡಿದ್ದರು। ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತನ್ವೀರ್ ಪೀರಾ ವಿರುದ್ಧ ಮತ್ತೊಂದು ಆರೋಪವನ್ನ ಮಾಡಿದ್ದಾರೆ। ಧರ್ಮಗುರು ತನ್ವೀರ್ ಪೀರಾ ಕೊಲೆ ಪ್ರಕರಣವೊಂದರಲ್ಲಿ ಆರೋಪಿಯಾಗಿದ್ದಾರೆ ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪಿಸಿದ್ದಾರೆ। ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ। ತನ್ವೀರ್ ಪೀರಾ ಕೊಲೆ ಕೇಸ್ ಒಂದರಲ್ಲಿ ಆರೋಪಿತನಾಗಿದ್ದು ಕೊಲೆಯಾದ ವ್ಯಕ್ತಿಯ ಪತ್ನಿಯು ಸಾಕ್ಷಿ ನಾಶ ಮಾಡುವುದಲ್ಲದೆ ನಮ್ಮ ಕುಟುಂಬಕ್ಕೆ ಕಾರ್ಯಕರ್ತರಿಗೆ ಬೆದರಿಕೆ ಒಡ್ಡುತ್ತಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿರುವ ಪತ್ರವು ಸಮೇತ ಟ್ವೀಟ್ ಮಾಡಿದ್ದಾರೆ। ಕೊಲೆ ಪ್ರಕರಣದಲ್ಲಿ ಈತನ ಮೇಲೆ ಪೊಲೀಸರು ಹಾಕಿದ್ದ ದೋಷಾರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಈತನ ಹೆಸರು ಕೈಬಿಟ್ಟಿದ್ದು ಏಕೆ, ಯಾರು ಒತ್ತಡದಿಂದ ಈತನ ಹೆಸರನ್ನ ಚಾರ್ಜ್ ಶೀಟ್ ನಿಂದ ತೆಗೆಸಲಾಯಿತು, ತನಿಖೆ ವೇಳೆ ಕೊಲೆಯಲ್ಲಿ ಈತ ಭಾಗಿಯಾಗಿದ್ದ ಎಂಬ ಶಂಕೆಯಿಂದ ಚಾರ್ಜ್ ಶೀಟ್ ನಲ್ಲಿ ಮೊದಲು ಈತನ ಹೆಸರನ್ನ ಹಾಕಿ ನಂತರ ತೆಗೆದುಹಾಕಿದ ಯಾರ ಒತ್ತಡದಿಂದ ಎಂದು ಸರ್ಕಾರ ಹೇಳಲಿ ಎಂದು ಒತ್ತಾಯ ಮಾಡಿದ್ದಾರೆ।